ಸಚಿವರು ಶಾಸಕರ ವೇತನ ಹೆಚ್ಚಳಕ್ಕೆ ಸಂಪುಟ ಒಪ್ಪಿಗೆ ನೀಡಿದೆ. ಇನ್ನು ಬಸವರಾಜ ಬೊಮ್ಮಾಯಿ ನೇತೃತ್ವದ ಸರ್ಕಾರ 2022ರಲ್ಲಿ ಸಚಿವರು ಶಾಸಕರ ವೇತನ ಭತ್ಯೆ ಹೆಚ್ಚಳ ಮಾಡಿದ ನಿರ್ಣಯಕ್ಕೆ ಈಗ ಸಂಪುಟ ಸಭೆಯಲ್ಲಿ ಘಟನೋತ್ತರ ಒಪ್ಪಿಗೆ ನೀಡಲಾಗಿದೆ. ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ಗುರುವಾರ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಸಚಿವರು ಶಾಸಕರ ವೇತನ ಹೆಚ್ಚಳಕ್ಕೆ ಒಪ್ಪಿಗೆ ನೀಡಲಾಗಿದೆ. ಇನ್ನು 2022ರ ಫೆಬ್ರವರಿಯಲ್ಲಿ ಕಾಯ್ದೆಗೆ ತಿದ್ದುಪಡಿ ತಂದು ವೇತನ ಭತ್ಯೆ ಪರಿಷ್ಕರಣೆ ಮಾಡಲಾಗಿತ್ತು. ಇದುವರೆಗೂ ಕೂಡ ಸಚಿವರು ಶಾಸಕರು ಪರಿಷ್ಕೃತ ವೇತನ ಪಡೆಯುತ್ತಿದ್ದರು. ಆದರೆ ಇದಕ್ಕೆ ಸಚಿವ ಸಂಪುಟ ಒಪ್ಪಿಗೆ ಪಡೆಯದ ಹಿನ್ನೆಲೆಯಲ್ಲಿ ಘಟನೋತ್ತರ ಒಪ್ಪಿಗೆ ನೀಡಲಾಗಿದೆ ಎಂದ ಕೂಡ ಈಗ ಸಂಪುಟ ಸಭೆಯ ಬಳಿಕ ಸಚಿವ ಎಚ್ ಕೆ ಪಾಟೀಲ್ ತಿಳಿಸಿದ್ದಾರೆ. ಸಚಿವರು ಶಾಸಕರ ವೇತನ ಹೆಚ್ಚಳಕ್ಕೆ ಈಗ ಸಂಪುಟ ಒಪ್ಪಿಗೆ ನೀಡಿದೆ. ಬಸವರಾಜ ಬೊಮ್ಮಾಯಿ ನೇತೃತ್ವದ ಒಂದು ಸರ್ಕಾರದಲ್ಲಿ 2022ರಲ್ಲಿ ಸಚಿವರು ಶಾಸಕರು ವೇತನ ಭತ್ಯೆ ಹೆಚ್ಚಳ ಮಾಡಿದ್ದ ಒಂದು ನಿರ್ಣಯಕ್ಕೆ ಈಗ ಸಂಪುಟ ಸಭೆಯಲ್ಲಿ ಒಂದು ಘಟನೋತ್ತರ ಒಪ್ಪಿಗೆ ಕೂಡ ನೀಡಲಾಗಿದೆ. ಆದ್ರೆ ಇದಕ್ಕೆ ಒಂದು ಭಾರಿ ಚರ್ಚೆ ಕೂಡ ವ್ಯಕ್ತವಾಗ್ತಾ ಇರುವಂತಹದ್ದು, ಒಂದು ಭಾರಿ ಚರ್ಚೆಯನ್ನ ನಡೆಯುತ್ತಿರುವಂತಹದ್ದು, ಕೆಲವರು ಆಕ್ರೋಶ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಬರಗಾಲದ ಸಮಯ ಇದೆ ರಾಜ್ಯದಲ್ಲಿ, ಬರ ಪರಿಸ್ಥಿತಿ ಇದೆ, ಒಂದೆಡೆ ರೈತರು ಕೂಡ ಸಂಕಷ್ಟದಲ್ಲಿರುವಂತಹದ್ದು, ರೈತರು ಸಂಕಷ್ಟದಲ್ಲಿರುವಂತಹದ್ದು, ಒಂದೆಡೆ ಬರಗಾಲದಿಂದ. ಆದ್ರೆ ಈ ಹೊತ್ತಲ್ಲಿ ಸಚಿವರು ಶಾಸಕರುಗಳ ವೇತನ ಅಂದ್ರೆ ಏನೊಂದು ಹೆಚ್ಚಳವನ್ನ ಮಾಡ್ತಾ ಇರುವಂತಹದ್ದು ಯಾಕೆ ಅಂದ್ರೆ ಈ ಹೊತ್ತಲ್ಲಿ ಇದು ಬೇಕಾ ಅನ್ನೋ ಒಂದು ಪ್ರಶ್ನೆಗಳು ಕೂಡ ಈಗ ಎಲ್ಲೆಡೆಯಿಂದ ಕೇಳಿ ಬರ್ತಾ ಇರುವಂತಹದ್ದು. ಒಂದ್ ರೀತಿ ಇವಾಗ ಸರ್ಕಾರದ ನಡೆ ಅಥವಾ ಈ ಒಂದು ವಿಚಾರದ ವಿರುದ್ಧವಾಗಿ ಈಗ ಎಲ್ಲೆಡೆಯಿಂದ ಒಂದ್ ರೀತಿ ಆಕ್ರೋಶ ಕೂಡ ವ್ಯಕ್ತಪಡಿಸಿರುವಂತಹದ್ದು, ಅಸಮಾಧಾನ ಕೂಡ ವ್ಯಕ್ತವಾಗ್ತಾ ಇರುವಂತಹದ್ದು. ಇನ್ನು ನಾವು ಕೂಡ ಈ ಒಂದು ಪ್ರಶ್ನೆಯನ್ನ ಏನೋ ಒಂದು ಪ್ರಶ್ನೆಯನ್ನ ಮಾಡೋದಾದ್ರೆ, ಸಚಿವರು ಶಾಸಕರ ವೇತನ ಹೆಚ್ಚಳಕ್ಕೆ ಸಂಪುಟ ಈಗ ಒಪ್ಪಿಗೆಯನ್ನ ನೀಡಿದೆ. ಆದ್ರೆ ಇಂತಹ ಒಂದು ಸಂದರ್ಭದಲ್ಲಿ ರಾಜ್ಯದಲ್ಲಿ ಏನು ಮಳೆಯ ಅಭಾವದಿಂದ ಸುಮಾರು ರಾಜ್ಯದ 195ಕ್ಕಿಂತ ಹೆಚ್ಚು ತಾಲೂಕುಗಳು ಒಂದು ಬರ ಪೀಡಿತ ಅಂತ ಈಗ ರಾಜ್ಯ ಸರ್ಕಾರವೇ ಒಂದು ಶಿಫಾರಸನ್ನ ಕೂಡ ಮಾಡಿರುವಂತಹದ್ದು. ಇಂತಹ ಸಂದರ್ಭದಲ್ಲಿ ವೇತನ ಹೆಚ್ಚಳಕ್ಕೆ ಒಂದು ಒಪ್ಪಿಗೆ ಸೂಚಿಸುವಂತಹದ್ದು, ಈಗ ಒಂದು ಈ ಒಂದು ವೇತನ ಹೆಚ್ಚಳಕ್ಕೆ ನಿರ್ಧಾರ ಮಾಡಿರುವಂತಹದ್ದು ನಿಜಕ್ಕೂ ಒಂದು ರೀತಿಯಾಗಿ ಒಂದು ಪ್ರಶ್ನೆಯನ್ನ ಎತ್ತಬೇಕಾಗತ್ತೆ. ಒಂದ್ ರೀತಿ ರಾಜ್ಯದ ರೈತರು ಸಂಕಷ್ಟದಲ್ಲಿರುವಂತಹ ಸಮಯದಲ್ಲಿ ಅವರ ಒಂದು ಸಂಕಷ್ಟಗಳಿಗೆ ಸ್ಪಂದಿಸಿ ಇಲ್ಲಿ ಒಂದು ಹೆಚ್ಚಿನ ಒಂದು ಹಣವನ್ನ ಅವರಿಗೆ ಮೀಸಲಿಡಬೇಕು. ಒಂದು ಬರ ನಿರ್ಮೂಲನೆಗಾಗಿರ್ಬಹುದು ಅಥವಾ ಬರದಿಂದ ಎದುರಾಗುವಂತಹ ಒಂದು ಸಂಕಷ್ಟಗಳಿರ್ಬಹುದು, ಒಂದು ಆ ಒಂದು ಬರದ ತರುವಾಯ ಒಂದು ಪರಿಸ್ಥಿತಿ ಎಲ್ಲ ಉದ್ಭವ ಆಗುತ್ತೆ, ಆ ಒಂದು ಪರಿಸ್ಥಿತಿಯ ಒಂದು ನಿಯಂತ್ರಣ ಅಥವಾ ಒಂದು ಪರಿಸ್ಥಿತಿಯನ್ನ ಸರಿಪಡಿಸೋದಕ್ಕೆ, ಇಲ್ಲ ಆ ಒಂದು ಪರಿಸ್ಥಿತಿಯನ್ನ ಎದುರಿಸೋದಕ್ಕೆ ಒಂದು ಹಣವನ್ನ ಇಡಬೇಕಾಗುತ್ತೆ. ಒಂದು ಅಲ್ಲಿಗೆ ಒಂದು ಹೆಚ್ಚಿನ ಒಂದು ಗಮನವನ್ನ ಕೊಡಬೇಕಾಗುತ್ತೆ, ಅಲ್ಲಿಗೆ ಒಂದು ಹೆಚ್ಚಿನ ಹಣವನ್ನ ಅನುದಾನವನ್ನ ಕೂಡ ಬಿಡುಗಡೆ ಮಾಡಬೇಕಾಗುತ್ತೆ. ಆದ್ರೆ ಇಂತಹ ಒಂದು ಹೊತ್ತಲ್ಲಿ ಈಗ ಇನ್ನು ಒಂದು ಸಚಿವರು ಮತ್ತು ಶಾಸಕರುಗಳ ಒಂದು ವೇತನ ಒಂದು ಹತ್ಯೆ ಹೆಚ್ಚಳ ಮಾಡಲಾಗಿರುವಂತಹದ್ದು, ಇದಕ್ಕೆ ಒಂದ್ ರೀತಿ ಏನು ಒಂದು ಸಾರ್ವಜನಿಕ ವಲಯದ ಒಂದು ಕೊಂಕು ಕೂಡ ಎದ್ದಿರುವಂತಹದ್ದು. ಇಂತಹ ಸಮಯದಲ್ಲಿ ಇವರಿಗೆ ನಿಜವಾಗ್ಲು ಬೇಕಿತ್ತ ಇದು ಏನು ಒಂದು ವೇತನ ಭತ್ಯೆ ಪರಿಷ್ಕರಣೆ ಮಾಡಲಾಗಿರುವಂತಹದ್ದು, ಇದೆಲ್ಲ ಬೇಕಿಲ್ಲ ಅನ್ನೋದು ಕೂಡ ಒಂದು ಈಗ ಒಂದು ಸಾರ್ವಜನಿಕರಲ್ಲಿ ಸಾರ್ವಜನಿಕ ವಲಯದಲ್ಲಿ ಒಂದ್ ರೀತಿ ಕೊಂಕಾಗೂ ಕೂಡ ಜನ ಮಾತನಾಡ್ತಾ ಇರುವಂತಹದ್ದು. ಇನ್ನು ಬರಗಾಲ ಇರುವಂತಹದ್ದು, ಬರಗಾಲದ ಪರಿಸ್ಥಿತಿಯಲ್ಲಿ ಈ ರೀತಿಯಾಗಿ ಒಂದು ನಿರ್ಧಾರ ತೆಗೆದುಕೊಂಡಿರುವಂತಹದ್ದು. ಒಂದು 2022ರ ಫೆಬ್ರವರಿಯಲ್ಲಿ ಒಂದು ಈ ಒಂದು ಕಾಯ್ದೆ ತಿದ್ದುಪಡಿಗೆ ತಂದು ವೇತನ ಭತ್ಯೆ ಪರಿಷ್ಕರಣೆ ಮಾಡಲಾಗಿತ್ತು. ಇನ್ನು ಇದುವರೆಗೂ ಕೂಡ ಒಂದು ಸಚಿವರು ಶಾಸಕರು ಪರಿಷ್ಕೃತ ವೇತನ ಪಡೆಯುತ್ತಿದ್ರು. ಆದ್ರೆ ಇದಕ್ಕೆ ಸಚಿವ ಸಂಪುಟ ಈಗ ಒಪ್ಪಿಗೆ ಪಡೆಯದ ಹಿನ್ನೆಲೆಯಲ್ಲಿ ಈಗ ಘಟನೋತ್ತರ ಒಪ್ಪಿಗೆ ಕೂಡ ನೀಡಲಾಗಿದೆ ಅಂತ ಕೂಡ ಈಗ ಸಂಪುಟ ಸಭೆಯ ಬಳಿಕ ಸಚಿವ ಎಚ್ ಕೆ ಪಾಟೀಲ್ ಅವರು ಮಾಹಿತಿಯನ್ನು ಕೂಡ ನೀಡಿರುವಂತಹ ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.